ಸರ್ ನಮಸ್ಕಾರ. ಈಗ ಸರ್ ನೀವು ಯಾವ ರೀತಿ ಇಲ್ಲಿ ನಮ್ಮ ನಿಮ್ಮ ಕ್ಷೇತ್ರದಲ್ಲಿ ತಯಾರಿ ನಡೆಸ್ತಾ ಇದ್ದೀರಿ ಮತ್ತು ಜನರ ಬಗ್ಗೆ ನಿಮಗೇನು ಅಭಿಪ್ರಾಯ? ಜನ ಮೊದಲಿನ ಹಿಡಿದು ನನ್ನ ಕಾರ್ಯವೈಖರಿಯನ್ನು ನೋಡಿಕೊಂಡು ನನ್ನ ಜೊತೆಗಿದ್ದಾರೆ ಮತ್ತು ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ಗಳನ್ನು ಎಲ್ಲ ಮಾನದಂಡ ಇಟ್ಕೊಂಡು ಅವರು ನನ್ನ ಜೊತೆ ಸರ್. ತಾವು ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ಇದ್ದಾರೆ, ಡಿ ಸಿ ಎಮ್ ಆಗಿದ್ದಿರಿ, ಸಚಿವ ಸ್ಥಾನ ಇತ್ತು, ಅದೇ ಸ್ಥಾನಮಾನವನ್ನು ಕಾಂಗ್ರೆಸ್ ಪಕ್ಷದ ಸಿಗುತ್ತಾ? ನಾನು ಅದನ್ನು ನಿರೀಕ್ಷಣೆ ಮಾಡಿಲ್ಲ, ಡಿಮಾಂಡ್ ಇಟ್ಟೆ ಸರ್. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಆಸೆ. ನಾನು 2018ರಲ್ಲಿ ಕರೆಸಿದ್ದೆ ಶಾಸಕರಿಗೆ, ಶಾಸಕರಿದ್ದವ್ರಿಗೆ ನಾನು ಎಲ್ಲ ವರ್ಷದ ಸದಸ್ಯರಿಗೆ ಸಚಿವರಾಗಿದ್ದು ರಾಜ್ಯ ಜವಾಬ್ದಾರಿ ರಾಜ್ಯದಲ್ಲಿ ಕ್ಷೇತ್ರದಲ್ಲೂ ಸಾಹಿತ್ಯ ರಮೇಶ್ ಜಾರಕಿಹೊಳಿ ಮೋಸಗಾರಿ ಕಾರವಾರ. ಇನ್ನು ಅವರು ಇನ್ನೊಂದು ಸಲ ಕ್ಯಾಸೆಟ್ ತಿರುಗಿ ಹಾಕ್ಕೊಂಡು ನೋಡಿದರೆ ಮತ್ತು ತಮ್ಮ ರಿವೈಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಏನು ಎಲ್ಲಿದ್ದರು ಹೆಂಗೆ ಬಂದರು ಏನಾದರೂ ಎಲ್ಲ ಗೊತ್ತಾಗುತ್ತೆ. ರಮೇಶ್ ಜಾರಕಿಹೊಳಿ ತಮ್ಮನ್ನು ಸೋಲಿಸ್ತಿದ್ರು, ತುಂಬ ಪ್ರಯತ್ನ ಪಡ್ತಾರೆ. ಯಾರೇ ಏನೋ ಪ್ರಯತ್ನ ಮಾಡಲಿ, ತೀರ್ಮಾನ ಮಾಡೋರು ಕ್ಷೇತ್ರದ ಮತದಾರರು. ಕ್ಷೇತ್ರ ಮತದಾರರು ಏನು ತೀರ್ಪು ಕೊಡ್ತಾರೋ ಆ ತೀರ್ಪಕ್ಕೆ ನಾನು ತಲೆಬಾರ್ದು. ಸರ್, ತಮ್ಮ ಮತದಾರರಿಗೆ ಏನು ಹೇಳಲು ಬಯಸ್ತೀವಿ? ಇಂದು ನನ್ನ ಕಾರ್ಯವರ್ತರಿ ನೋಡಿದ್ವಿ, ಮುಂದೂ ಕೂಡ ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ನಿಮ್ಮ ಭರವಸೆ ಇದೆ. ಆ ಭರವಸೆಯಲ್ಲಿ ನಾನು ಮತ ಹಾಕ್ತೀನಿ.